ಹಾಯ್ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಮೃಚ್ಛಕಟಿಕ ಕನ್ನಡ ಸಮರಿ ಫಾರ್ ಯು. ಶೂದ್ರಕ ಬರೆದಿರತಕ್ಕಂತಹ ಮೃಚ್ಛಕಟಿಕ ಒಂದು ಸಂಸ್ಕೃತ ನಾಟಕದ ಕನ್ನಡದ ಸರಳ ಸಂಕ್ಷಿಪ್ತ ಸಾರಾಂಶ. ಈ ಮೃಚ್ಛಕಟಿಕ ಎಂದರೆ ಮಣ್ಣಿನ ಬಂಡಿ ಅಂತಕ್ಕಂಥ ಅರ್ಥ ಬರುತ್ತೆ. ಈ ಒಂದು ನಾಟಕ 10 ಆಕ್ಟ್ಸನ್ನು ಒಳಗೊಂಡಿರುತ್ತೆ. ಈ ನಾಟಕದ ಮುಖ್ಯ ಪಾತ್ರಧಾರಿಗಳು ಚಾರುದತ್ತ, ಒಬ್ಬ ನಿಷ್ಠಾವಂತ ಬ್ರಾಹ್ಮಣ, ಹಾಗೆ ವಸಂತ ಸೇನ, ಈಕೆ ಒಬ್ಬ ಶ್ರೀಮಂತ ಮಹಿಳೆ, ಒಂದು ರಾಜಮನೆತನದ ಮಹಿಳೆ. ಇವರು ಈ ನಾಟಕದ ನಾಯಕ ಮತ್ತು ನಾಯಕಿ, ಚಾರುದತ್ತ ಮತ್ತು ವಸಂತ ಸೇನ. ಇಲ್ಲಿ ಚಾರುದತ್ತನಿಗೆ ಮದುವೆಯಾಗಿರುತ್ತೆ. ಚಾರುದತ್ತನ ಹೆಂಡತಿ ಹೆಸರು ದೂತ ಮತ್ತು ಮಗನ ಹೆಸರು ರೋಹಸೇನ. ಮತ್ತು ಈ ನಾಟಕದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯ ಪಾತ್ರಗಳು ಅಂತ ನೋಡಿದಾಗ, ಈ ನಾಟಕ ನಡೀತಕ್ಕಂಥದ್ದು ಉಜ್ಜಯಿನಿ ಪ್ರದೇಶದಲ್ಲಿ. ಆ ಉಜ್ಜಯಿನಿಯ ರಾಜ ಪಾಲಕ ಅಂತ ಇರ್ತಾನೆ, ಆದರೆ ಅಲ್ಲಿ ರಾಜನಾಗಬೇಕಾಗಿರ್ತಕ್ಕಂಥವನು ಆರ್ಯಕ, ಮೋಸದಿಂದ ಪಾಲಕ ರಾಜ್ಯಭಾರ ಮಾಡ್ತಾ ಇರ್ತಾನೆ. ನಂತರ ಇನ್ನೊಂದು ಮುಖ್ಯ ಪಾತ್ರ ಎಂದಾಗ ಸಂಸ್ಥಾನಕ. ಸಂಸ್ಥಾನಕ ಈ ರಾಜನಾಗಿರ್ತಕ್ಕಂಥ ಪಾಲಕನ ಬಾಮೈದಾಗಿರ್ತಾನೆ. ಆತ ಈ ಒಂದು ನಾಟಕದ ಖಳನಾಯಕ, ಅಂದರೆ ವಿಲನ್ ಆಗಿರ್ತಾನೆ. ಇನ್ನು ಹಲವಾರು ಪಾತ್ರಗಳು ಬರ್ತಾ ಹೋಗುತ್ತೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೇನೆ. ಇಲ್ಲಿ ಮೊದಲನೆಯ ಒಂದು ಆ್ಯಕ್ಟಲ್ಲಿ ನೋಡೋದಾದರೆ, ನಾಯಕಿಯಾಗಿರತಕ್ಕಂಥ ವಸಂತ ಸೇನಾಳನ್ನು ಸಂಸ್ಥಾನಕ ಮತ್ತು ಆತನ ಅನುಚರರು ಹಿಂಬಾಲಿಸ್ತಾ ಹೋಗ್ತಾ ಇರ್ತಾರೆ. ಸಂಸ್ಥಾನಕನಿಗೆ ವಸಂತ ಸೇನಾಳನ್ನು ಬಲವಂತವಾಗಿ ಒರೆಸ್ಕೊಳ್ಳೋ ಆಸೆ ಇರುತ್ತೆ, ಯಾಕಂದರೆ ವಸಂತ ಸೇನಾಗೆ ಸಂಸ್ಥಾನಕನು ಇಷ್ಟ ಇರೋದಿಲ್ಲ. ಆದ್ದರಿಂದ ವಸಂತ ಸೇನಾಳನ್ನು ಹೇಗಾದರೂ ಮಾಡಿ ಪಡಿಬೇಕು ಅಂತೇಳಿ ಸಂಸ್ಥಾನಕ ಆಕೆಯನ್ನು ಬಲವಂತ ಮಾಡ್ತಾ ಇರ್ತಾನೆ. ಹೀಗೆ ಆಕೆಯನ್ನು ಹಿಂಬಾಲಿಸ್ತಾ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ವಸಂತ ಸೇನಾ ಏನು ಮಾಡ್ತಾಳೆ, ಆ ಉಜ್ಜಯಿನಿ ನಗರದ ಒಂದು ಬೀದಿಯಲ್ಲಿ ಓಡಿ ಅಲ್ಲೇ ಇರತಕ್ಕಂಥ ಚಾರುದತ್ತನ ಮನೆಗೆ ಸೇರ್ಕೋತಾಳೆ. ಅವಳನ್ನು ಹಿಂಬಾಲಿಸಿ ಬಂದಂತಹ ಈ ಸಂಸ್ಥಾನಕ ಮತ್ತು ಆತನ ಅನುಚರರು ಇಬ್ಬರು ಏನು ಮಾಡ್ತಾರೆ, ಆ ಚಾರುದತ್ತನ ಮನೆಗೆ ಹೋಗಿ ಸೇರ್ತಾರೆ. ಅಲ್ಲಿ ವಸಂತ ಸೇನಾ ಆ ಸಂಸ್ಥಾನಕನಿಗೆ ಸಿಗೋದಿಲ್ಲ. ಅವನು ಆ ವಸಂತ ಸೇನಾಳ ಬದಲಿಗೆ ಅಲ್ಲೇ ಚಾರುದತ್ತನ ಮನೆಯಲ್ಲಿ ಇರ್ತಕ್ಕಂಥ ರದನಿಕಾ ಅಂತಕ್ಕಂಥ ಒಬ್ಬ ಸೇವಕಿಯನ್ನು ವಸಂತ ಸೇನಾ ಅಂತ ಹೇಳಿ ಕತ್ತಲಲ್ಲಿ ಇಟ್ಕೋತಾನೆ. ಆಕೆಯನ್ನು ಕೂದಲು ಹಿಡಿದು ಹೆಳದಾಡ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಮೈತ್ರೇಯ ಯಾರು ಅಂದರೆ ಚಾರುದತ್ತನ ಒಬ್ಬ ಪ್ರಾಣ ಸ್ನೇಹಿತ. ಆತ ಏನು ಮಾಡ್ತಾನೆ ನೋಡಿ, ಆ ಸಂಸ್ಥಾನಕನ ಮೇಲೆ ಒಂದು ವುಡನ್ ಸ್ಟಪ್ ಮೀನ್ಸ್ ಒಂದು ಕಟ್ಟಿಗೆಯಿಂದ ಅಟ್ಯಾಕ್ ಮಾಡ್ತಾನೆ, ಮತ್ತು ಆ ಸಂಸ್ಥಾನಕ ಮತ್ತು ಅವನ ಇಬ್ಬರ ಅನುಚನರನ್ನು ಅಲ್ಲಿಂದ ಓಡಿಸ್ತಾನೆ. ಆಗ ವಸಂತ ಸೇನಾ ಹೊರಗೆ ಬರ್ತಾಳೆ. ಹೊರಗೆ ಬಂದಾಗ ಆ ಮೈತ್ರೇಯ ಏನು ಮಾಡ್ತಾನೆ, ವಸಂತ ಸೇನಾಳನ್ನು ಗುರುತಿಸ್ತಾನೆ. ಚಾರುದತ್ತನಿಗೆ ವಸಂತ ಸೇನಾಳ ಬಗ್ಗೆ ಗೊತ್ತಿರೋದಿಲ್ಲ. ನಂತರ ಈ ಮೈತ್ರೇಯ ಏನು ಮಾಡ್ತಾನೆ, ವಸಂತ ಸೇನಾಳನ್ನು ಚಾರುದತ್ತನಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಚಾರುದತ್ತ ಯಾರು ಅಂದರೆ, ಆತ ಈ ನಾಯಕ, ಆತ ಒಬ್ಬ ಶ್ರೀಮಂತ ಬ್ರಾಹ್ಮಣನಾಗಿರ್ತಾನೆ. ಆತನ ತನ್ನ ಎಲ್ಲ ಒಂದು ಐಶ್ವರ್ಯವನ್ನು ಬಡಬಗ್ಗರಿಗೆ ದಾನ ಮಾಡಿ ಈಗ ಬಡತನದಲ್ಲಿರ್ತಾನೆ. ಮೈತ್ರೇಯ ವಸಂತ ಸೇನಾಳನ್ನು ಚಾರುದತ್ತನಿಗೆ ಒಂದು ಪರಿಚಯ ಮಾಡಿಕೊಟ್ಟ ನಂತರ, ಆ ಚಾರುದತ್ತನನ್ನು ನೋಡಿದಂಥ ವಸಂತ ಸೇನಾ ಆತನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೋತಾಳೆ. ಹಾಗೆ ಆಕೆ ಮನೆಯಿಂದ ಹೊರಡಬೇಕಾದ್ರೆ ತನ್ನ ಬಳಿ ಇದ್ದಂತಹ ಆಭರಣಗಳೆಲ್ಲವನ್ನು ಆ ಚಾರುದತ್ತನಿಗೆ ನೀಡಿರ್ತಾಳೆ, ಅಂದರೆ ಆತನ ಬಳಿಯಲ್ಲಿ ಇಟ್ಕೊಳ್ಳುವ ಹಾಗೆ ಕೊಟ್ಟಿರ್ತಾಳೆ. ನಂತರ ಚಾರುದತ್ತ ಆಕೆಯನ್ನು ಕರೆದುಕೊಂಡು ಹೋಗಿ ಅವರ ಮನೆಗೆ ಬಿಟ್ಟು ಬರ್ತಾನೆ. ಇದು ಮೊದಲನೇ ಸೀನ್ ಆಗಿರುತ್ತೆ. ಇನ್ನು ಎರಡನೇ ಸೀನ್ಗೆ ಬಂದಾಗ, ಚಾರುದತ್ತನ ಒಂದು ನೋಡಿದಂತಹ ವಸಂತ ಸೇನಾ ಆತನ ಪ್ರೀತಿಯಲ್ಲಿ ಬೀಳ್ತಾಳೆ. ಆಕೆ ಆತನನ್ನು ಬಹಳಷ್ಟು ಇಷ್ಟಪಡ್ತಾ ಇರ್ತಾಳೆ. ಆಕೆ ವಸಂತ ಸೇನಾಳ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಸೇವಕಿ ಮದನಿಕಾ ಅಂತಕ್ಕಂಥವಳು ಆ ವಸಂತ ಸೇನಾಳ ಒಂದು ಬಿಹೇವಿಯರನ್ನು ನೋಡಿ ಆಕೆ ಪ್ರೀತಿಯಲ್ಲಿ ಮುಳುಗಿದಾಳೆ ಅಂತಕ್ಕಂತಹ ಒಂದು ವಿಷಯವನ್ನು ಅರ್ಥಕೊಳ್ತಾಳೆ. ಹಾಗೆ ಆ ಪ್ರೀತಿಗೆ ಕಾರಣ ಚಾರುದತ್ತ ಅನ್ನೋದನ್ನು ಸಹ ಹೇಳ್ತಾಳೆ. ನಂತರ ಆ ಒಂದು ನಗರದಲ್ಲಿ ಜೂಜುಕೋರರು, ಗ್ಯಾಂಬ್ಲರ್ಸ್ ಇರ್ತಾರೆ. ಅವರೆಲ್ಲರೂ
ಒಟ್ಟಿಗೆ ಇರಬೇಕಾದ್ರೆ ಅಲ್ಲಿ ಸಮೂಹಕ ಅಂತಕ್ಕಂಥ ಒಬ್ಬ ಗ್ಯಾಂಬ್ಲರ್ನ ಮೇಲೆ ಎಲ್ಲರೂ ಒಂದು ಆಕ್ರಮಣ ಮಾಡ್ತಾ ಇರ್ತಾರೆ. ಆ ಸಂವಾಹಕ ಅಂತಕ್ಕಂಥವನು ಒಂದು ಆ ಗ್ಯಾಂಬ್ಲಿಂಗ್ ಇದರಲ್ಲಿ ಜೂಜಿನಲ್ಲಿ ಸೋತಿರ್ತಕ್ಕಂಥದ್ರಿಂದ ಆಕೆಯನ್ನು ಆ ಸಂವಾಹಕನನ್ನು ಒಬ್ಬ ಸೇವಕನನ್ನಾಗಿ ಮಾಡ್ಕೋಬೇಕು ಅಂತೇಳಿ ಬೇರೆ ಗ್ಯಾಂಬ್ಲರ್ಸು ಒತ್ತಾಯ ಮಾಡ್ತಾ ಇರಬೇಕಾದ್ರೆ ಆತ ಓಡಿ ಬಂದು ವಸಂತ ಸೇನಾಳ ಬಳಿ ಬರ್ತಾನೆ. ವಸಂತ ಸೇನಾ ಆ ಸಂವಾಹಕನ ಬಿಡುಗಡೆ ಮಾಡ್ತಾಳೆ, ಅಂದರೆ ಆತನು ಕೊಡಬೇಕಾಗಿರ್ತಕ್ಕಂಥ ಸಾಲವನ್ನೆಲ್ಲ ತೀರಿಸ್ತಾಳೆ. ಇದರಿಂದ ಆ ಸಂವಾಹಕ ಏನು ಮಾಡ್ತಾನೆ, ವಸಂತ ಸೇನಾಳ ಒಬ್ಬ ಸೇವೆಗೆ ಸರ್ವಿಸ್ ಮಾಡೋದಕ್ಕೆ ನಿಂತ್ಕೋತಾನೆ. ಆಗ ವಸಂತ ಸೇನಾ ಆತನ ಸರ್ವಿಸನ್ನು ತೊಗೊಳ್ಳೋದಿಲ್ಲ, ಸೇವೆಯನ್ನು ತೊಗೊಳ್ಳೋದಿಲ್ಲ, ಬದಲಿಗೆ ನೀನೊಬ್ಬ ಭಿಕ್ಷು ಆಗು ಅಂತ ಹೇಳಿ ಆಕೆ ಆ ಸಂವಾಹಕನನ್ನು ಹೇಳಿ ಕಳಿಸ್ತಾಳೆ. ಇನ್ನು ಮೂರನೇ ಆ್ಯಕ್ಟ್ಗೆ ಬಂದಾಗ ಇಲ್ಲಿ ಚಾರುದತ್ತ ತುಂಬ ಒಳ್ಳೆ ಪ್ರೀತಿಯನ್ನು ಬೆಳೆಸ್ಕೋತಾರೆ. ಆತನಿಗೂ ಸಹ ವಸಂತ ಸೇನಾಳ ಮೇಲೆ ಪ್ರೀತಿ ಉಂಟಾಗುತ್ತೆ. ಅವರೆಲ್ಲರೂ ಒಂದು ಪಾರ್ಟಿ ಅಂದರೆ ಒಂದು ಒಂದು ಗೀತ ಗಾಯನದಲ್ಲಿ ಸೇರಿರ್ತಾರೆ. ವಸಂತ ಸೇನಾಳ ಬಗ್ಗೆ ಆತನಿಗೂ ಚಾರುದತ್ತನಿಗೂ ಸಹ ಒಂದು ರೀತಿಯ ಪ್ರೀತಿ ಏರ್ಪಟ್ಟಿರುತ್ತೆ. ನಂತರ ಆ ಒಂದು ಆ್ಯಕ್ಟ್ ಮೂರಿನಲ್ಲಿ ವಸಂತ ಸೇನ ಏನು ಚಾರುದತ್ತನಿಗೆ ನೀಡಿರ್ತಾಳೆ ಜ್ಯುವೆಲರೀಸ್ ಅವಳ ಆಭರಣಗಳು ಎಲ್ಲವನ್ನು ಆ ಒಬ್ಬ ಕಳ್ಳ ಅಲ್ಲಿ ಕಳ್ಳತನ ಮಾಡ್ತಾನೆ. ಆತನ ಹೆಸರು ಸರ್ವಿಲಕ ಅಂತ. ಆ ಸರ್ವಿಲಕ ಏನು ಮಾಡ್ತಾನೆ, ಚಾರುದತ್ತನ ಕಸ್ಟಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಆಭರಣಗಳನ್ನು ಕದ್ದು ಹೊರಟೋಗ್ತಾನೆ. ಚಾರುದತ್ತ ಇದರಿಂದ ತುಂಬ ದುಃಖಿತನಾಗ್ತಾನೆ. ಆ ಸಮಯದಲ್ಲಿ ಚಾರುದತ್ತನ ಪತ್ನಿಯಾಗಿರ್ತಕ್ಕಂಥ ದೂತ ಏನು ಮಾಡ್ತಾಳೆ, ತನ್ನ ಬಳಿ ಇರತಕ್ಕಂತಹ ಒಂದು ಆಭರಣಗಳನ್ನು ಮತ್ತು ತನ್ನ ನೆಕ್ಲೆಸನ್ನು ಕೊಟ್ಟು ತನ್ನ ಗಂಡನ ಈ ಒಂದು ಸಂಕಷ್ಟದಿಂದ ಪಾರ್ ಮಾಡೋದಕ್ಕೆ ಮೈತ್ರೇಯನಿಗೆ ಕೊಡ್ತಾಳೆ. ನಂತರ ಆಕ್ಟ್ ಫೋರ್ಗೆ ಬಂದಾಗ ಇಲ್ಲಿ ಮತ್ತೊಂದು ಪ್ರೇಮ ಪ್ರಕರಣ ಬರುತ್ತೆ. ಸರ್ವಿಲಕ ಏನು ಚಾರುದತ್ತನ ಮನೆಯಲ್ಲಿ ಕಳ್ತನ ಮಾಡಿರ್ತಾನೆ, ಆತ ಯಾಕೆ ಕಳ್ತನ ಮಾಡಿರ್ತಾಳೆಂದರೆ ವಸಂತ ಸೇನಾಳ ಸೇವಕಿಯಾಗಿರ್ತಕ್ಕಂಥ ಮದನಿಕಾಳನ್ನು ಆತ ಪ್ರೀತಿ ಮಾಡ್ತಾ ಇರ್ತಾನೆ. ಮದನಿಕಾ ವಸಂತ ಸೇನಾಳ ಒಂದು ಸೇವಕಿಯಾಗಿರ್ತಾಳೆ. ಅವಳನ್ನು ರಿಲೀಸ್ ಮಾಡೋದಕ್ಕೋಸ್ಕರ ಆ ಮದನಿಕಾಳಿಗೆ ಎಲ್ಲ ಆಭರಣಗಳನ್ನು ಕೊಟ್ಟು ಆ ಆಭರಣಗಳನ್ನು ಒಂದು ವಸಂತ ಸೇನಾಳಿಗೆ ನೀಡಿ ಆಕೆ ಆ ಸೇವಕಿ ಸ್ಥಾನದಿಂದ ಮುಕ್ತಗೊಳ್ಳಬೇಕು ಅಂತೇಳಿ ಸರ್ವಿಲಿಕಾ ಏನು ಮಾಡ್ತಾನೆ, ಆಭರಣಗಳನ್ನು ಮದನಿಕನಿಗೆ ಕೊಡ್ತಾಳೆ. ಮದನಿಕಾ ಆಭರಣಗಳನ್ನು ಗುರುತಿಸ್ತಾಳೆ, ಇದು ವಸಂತನ ಸೇನಾಳಿಗೆ ಸೇರಿರ್ತಕ್ಕಂಥ ಆಭರಣಗಳಂತ ಹೇಳಿ ಪತ್ತೆ ಹಚ್ಚಿ ಆಕೆ ಆ ಸರ್ವಿಲಕನನ್ನು ಕೇಳ್ತಾಳೆ. ಸರ್ವಿಲಕ ನಿಜಾಂಶವನ್ನು ತಿಳಿಸ್ತಾನೆ, ತಾನು ಚಾರುದತ್ತನ ಮನೆಯಲ್ಲಿ ಈ ಒಂದು ಆಭರಣಗಳನ್ನು ಕಳುವು ಮಾಡಿರುವುದಾಗಿ ತಿಳಿಸ್ತಾನೆ. ಆಗ ಮದನಿಕಾ ಏನು ಮಾಡ್ತಾಳೆ, ಇವುಗಳನ್ನು ಹೇಗಾದರೂ ಮಾಡಿ ಚಾರುದತ್ತನಿಗೆ ರಿಟರ್ನ್ ಮಾಡು ಅಂತ ಹೇಳಿದಾಗ ಅದಕ್ಕೆ ಆ ಸರ್ವಿಲಕ ಒಪ್ಪೋದಿಲ್ಲ. ನಂತರ ಮದನಿಕಾ ಒಂದು ಪ್ಲಾನನ್ನು ಹೇಳ್ತಾಳೆ, ನೀನೇ ಒಬ್ಬ ರಾಯಭಾರಿಯಾಗಿ ಈ ಆಭರಣಗಳನ್ನು ವಸಂತ ಸೇನಾಳಿಗೆ ನೀಡು ಅಂತ ಹೇಳಿ ತಿಳಿಸ್ತಾಳೆ. ಈ ಮಾತುಗಳನ್ನೆಲ್ಲವನ್ನು ವಸಂತ ಸೇನಾ ಕೇಳಿಸ್ಕೊಳ್ತಾ ಇರ್ತಾಳೆ. ನಂತರ ಆರ್ನಮೆಂಟ್ಸನ್ನು ಸರ್ವಿಲಕ ವಸಂತ ಸೇನಾಳಿಗೆ ನೀಡಿದಾಗ ವಸಂತ ಸೇನಾ ಅವುಗಳನ್ನು ತಗೊಳ್ಕೊಳ್ತಾಳೆ ಮತ್ತು ಮದನಿಕಾಳನ್ನು ತನ್ನ ಸೇವೆಯಿಂದ ಮುಕ್ತಗೊಳಿಸ್ತಾಳೆ. ನಂತರ ಅದೇ ಸಮಯದಲ್ಲಿ ಆ ಒಂದು ವಸಂತ ಸೇನಾಳಿಗೆ ಚಾರುದತ್ತನ ಹೆಂಡತಿ ನೀಡಿರ್ತಕ್ಕಂಥ ನೆಕ್ಲೆಸ್ಸನ್ನು ಒಬ್ಬ ವಿದೂಷಕ ತಂದು ಕೊಡ್ತಾನೆ. ನಂತರ ಆ ಒಂದು ನೆಕ್ಲೆಸ್ಸನ್ನು ವಸಂತ ಸೇನಾ ತಗೊಳ್ತಾಳೆ ಮತ್ತು ಆ ಚಾರುದತ್ತನ ಒಂದು ಪ್ರಾಮಾಣಿಕತೆಯನ್ನು ಆಕೆ ತುಂಬ ಮೆಚ್ಚುತ್ತಾಳೆ. ನಂತರ ಆಕ್ಟ್ ಫೈವ್ಗೆ ಬಂದಾಗ ವಸಂತ ಸೇನಾ ಮತ್ತು ಚಾರುದತ್ತ ಅವರ ಮನೆಯಲ್ಲಿ ಮತ್ತೊಮ್ಮೆ ಅವರು ಭೇಟಿ ಮಾಡ್ತಾರೆ. ಅಲ್ಲಿ ಭೇಟಿ ಮಾಡಿದಾಗ ಆ ಒಂದು ಮನೆಯಲ್ಲಿ ಚಾರುದತ್ತ ಮನೆಯಲ್ಲಿರಬೇಕಾದ್ರೆ ವಸಂತ ಸೇನಾ ಮಳೆಯಲ್ಲಿ ನೆನೆದು ಅಲ್ಲಿಗೆ ಬಂದಿರ್ತಾಳೆ. ಅಲ್ಲಿ ಆ ಒಂದು ಚಾರುದತ್ತ ತನಗೆ ಕಳಿಸಿರ್ತಕ್ಕಂಥ ನೆಕ್ಲೆಸ್ಸನ್ನು ಅವರ ಮಾತುಕತೆಯಲ್ಲಿ ಅವರು ಇಬ್ಬರು ತುಂಬ ಪ್ರೀತಿಗೆ ಒಳಗಾಗ್ತಾರೆ. ನಂತರ ಆ್ಯಕ್ಟ್ ಸಿಕ್ಸ್ಗೆ ಬಂದಾಗ ಇಲ್ಲಿ ಆ ಮನೆಯಲ್ಲಿ ರೋಹಸೇನ ಚಾರುದತ್ತನ ಮಗನಾಗಿರ್ತಕ್ಕಂಥ ರೋಹಸೇನ ಏನು ಮಾಡ್ತಾ ಇರ್ತಾನೆ, ತುಂಬ ಅಳ್ತಾ ಇರ್ತಾನೆ. ಆ ಸಮಯದಲ್ಲಿ ಆತ ಯಾಕೆ ಅಳ್ತಾ ಇದ್ದಾನೆ ಅಂದಾಗ ಆ ಹುಡುಗ ಒಂದು ಮಣ್ಣಿನ ಬಂಡಿಯಲ್ಲಿ ಆಟ ಆಡ್ತಾ ಇರ್ತಾನೆ, ಆದರೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಬಂಗಾರದಿಂದ ಮಾಡಿರ್ತಕ್ಕಂಥ ಬಂಡಿಗಳಲ್ಲಿ ಆಟ ಆಡ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಆ ವಸಂತ ಸೇನಾಳಿಗೆ ಆ ಚಾರುದತ್ತನ ಮಗನ ಮೇಲೆ ತನ್ನ ಮಗನ ಅಂತಕ್ಕಂಥ ಒಂದು ಪ್ರೀತಿ ಉಕ್ಕಿ ಬರುತ್ತೆ. ಆದ್ದರಿಂದ ಆತನ ಆಕೆ ಏನು ಮಾಡ್ತಾಳೆ, ತನ್ನ ಬಳಿ ಇರತಕ್ಕಂಥ ಎಲ್ಲ ಒಂದು ಆಭರಣಗಳನ್ನು ಆ
ಮಗು ರೋಹಸೇನನ ಬಂಡಿಯಲ್ಲಿ ಹಾಕಿ ಬಂಗಾರದ ಬಂಡಿ ಮಾಡಿಸ್ಕೊಳ್ಳುವ ಹಾಗೆ ತಿಳಿಸ್ತಾಳೆ. ನಂತರ ಚಾರದತ್ತ ನೀಡಿರ್ತಕ್ಕಂತಹ ತನ್ನ ಹೆಂಡತಿಯ ದೂತಾಳ ನೆಕ್ಲೆಸ್ಸನ್ನು ವಸಂತ ಸೇನ ಆ ದೂತಾಳಿಗೆ ನೀಡಲು ಹೋಗ್ತಾಳೆ. ಆದರೆ ಅದನ್ನು ದೂತ ತಗೊಳ್ಳೋದಿಲ್ಲ. ನಂತರ ಆ ವಸಂತ ಸೇನ ತನ್ನ ಎಲ್ಲ ಆಭರಣಗಳನ್ನು ಮಗುವಿನ ಬಂಡಿಯಲ್ಲಿಟ್ಟು ಅಲ್ಲಿಂದ ಆಕೆ ಹೊರಡ್ತಾಳೆ. ಆ ಸಮಯದಲ್ಲಿ ಚಾರದತ್ತ ಮತ್ತು ವಸಂತ ಸೇನ ಇಬ್ಬರು ಒಂದು ಪಾರ್ಕ್ನಲ್ಲಿ, ಒಂದು ಉದ್ಯಾನವನದಲ್ಲಿ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಪುಷ್ಪಾರಂಧಕ ಅಂತಕ್ಕಂತಹ ಪಾರ್ಕ್ಗೆ ಆಕೆಯನ್ನು ಮಾರನೇ ದಿನ ಬರಬೇಕು ಅಂತ ಹೇಳಿ ಚಾರದತ್ತ ತಿಳಿಸಿರ್ತಾನೆ. ಅದೇ ರೀತಿಯಾಗಿ ಚಾರದತ್ತ ಏನು ಮಾಡ್ತಾನೆ, ತನ್ನ ಸಾರಥಿಯಾಗಿರ್ತಕ್ಕಂಥ ತನ್ನ ರಥದ ಅಥವಾ ತನ್ನ ಬಂಡಿಯ ಸಾರಥಿಯಾಗಿರ್ತಕ್ಕಂತಹ ವರ್ಧಮಾನಕನ ಒಂದು ಬಂಡಿಯನ್ನು ವಸಂತ ಸೇನಾಳನ್ನು ಕರೆದುಕೊಂಡು ಬರೋದಕ್ಕೆ ಅವರ ಮನೆಗೆ ಕಳಿಸಿರ್ತಾನೆ. ಅದೇ ಸಮಯದಲ್ಲಿ ಈ ಸಂಸ್ಥಾನಕ್ಕೂ ಕೂಡ ಒಂದು ಬಂಡಿಯನ್ನು ಕಳಿಸಿರ್ತಾನೆ, ಯಾರನ್ನೋ ಕರ್ಕೊಬರೋದಕ್ಕೆ ಕಳಿಸ್ಕೊಟ್ಟಿರ್ತಾನೆ. ಈ ಸಮಯದಲ್ಲಿ ಆ ವರ್ಧಮಾನಕ ಏನು ಮಾಡ್ತಾನೆ, ಆ ಬಂಡಿಯಲ್ಲಿ ಕುಷನ್ಸ್ ಇಲ್ಲ ಅಂತ ಹೇಳಿ ಅದನ್ನ ತಗೊಬರೋದಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಆ ರಾಜ್ಯದ ನಿಜವಾದಂತಹ ರಾಜನಾಗಬೇಕಾಗಿರ್ತಕ್ಕಂಥ ಆರ್ಯಕ ಏನು ಮಾಡಿರ್ತಾನೆ, ತಪ್ಪಿಸ್ಕೊಂಡಿರ್ತಾನೆ. ಅಂದರೆ ಪಾಲಕ ಅಂತಕ್ಕಂಥವನು ರಾಜ ಆಗಿರ್ತಾನೆ. ಆ ರಾಜ ಏನು ಮಾಡಿರ್ತಾನೆ, ಆರ್ಯಕನನ್ನು ಬಂಧಿಸಿ ಇಟ್ಟಿರ್ತಾನೆ, ಇವನು ನನಗೆ ಮುಂದೆ ರಾಜ್ಯಭಾರಕ್ಕೆ ತೊಂದರೆ ಮಾಡಬಹುದು ಅಂತೇಳಿ. ಆ ಆರ್ಯಕ ಸರ್ವಿಲಕ ಏನು ಕಳ್ಳ ಇದ್ದ, ಆ ಸರ್ವಿಲಕನ ಸಹಾಯದಿಂದ ಆ ಕೈದಿ ಆ ಒಂದು ಜೈಲಿನಿಂದ ತಪ್ಪಿಸ್ಕೊಂಡಿರ್ತಾನೆ. ಆ ಆರ್ಯಕ ಬಂದು ಏನು ಮಾಡ್ತಾನೆ, ವರ್ಧಮಾನಕ ಅಂದರೆ ವಸಂತ ಸೇನಾಳಿಗೆ ಕಳಿಸಿರ್ತಕ್ಕಂತಹ ಒಂದು ಬಂಡಿಯಲ್ಲಿ ಆತ ಅವಿತುಕೊಳ್ತಿರ್ತಾನೆ. ಆ ವರ್ಧಮಾನಕ ಇದು ವಸಂತ ಸೇನಾಳೆ ಬಂದಿರಬಹುದು ಅಂತ ಹೇಳಿ ಆತ ಹೊರಟು ಬಿಡ್ತಾನೆ. ನಂತರ ವಸಂತ ಸೇನ ಹೊರಗಡೆ ಬಂದಾಗ ಸಂಸ್ಥಾನಕ ಕಳಿಸಿರ್ತಕ್ಕಂತಹ ಒಂದು ಬಂಡಿಯಲ್ಲಿ ಕುಳಿತುಕೊಳ್ತಾಳೆ. ಹೀಗೆ ಆರ್ಯಕ ಅಲ್ಲಿಂದ ತಪ್ಪಿಸಿಕೊಂಡು ಆ ಬಂಡಿಯಲ್ಲಿ ಹೋಗಬೇಕಾದ್ರೆ ಆತನನ್ನು ಚಂದನಕ ಮತ್ತು ವೀರಕ ಅಂತಕ್ಕಂಥ ಇಬ್ಬರು ಸೈನಿಕರು ಏನು ಮಾಡ್ತಾರೆ, ಆ ಬಂಡಿಯನ್ನು ನಿಲ್ಲಿಸ್ತಾರೆ. ಆಗ ಚಂದನಕ ಅಲ್ಲಿ ಆರ್ಯಕ ಇರ್ತಕ್ಕಂಥದ್ದನ್ನು ಗುರುತಿಸಿ ಅವನನ್ನು ತಪ್ಪಿಸಿಕೊಳ್ಳಲು ಬಿಟ್ಟುಬಿಡ್ತಾನೆ. ಆರ್ಯಕ ಅಲ್ಲಿಂದ ಹೋದಾಗ ಆತ ಆ ಉದ್ಯಾನವನಕ್ಕೆ ಬಂದಾಗ ಅಲ್ಲಿ ಚಾರದತ್ತ ಇರ್ತಾನೆ. ಚಾರದತ್ತ ಸಹ ಆರ್ಯಕನನ್ನು ನೋಡಿ ಆರ್ಯಕನು ಅಲ್ಲಿಂದ ಪಾರಾಗಲು ಸಹಾಯ ಮಾಡಿ ಅವನನ್ನು ಕಳಿಸ್ಕೊಡ್ತಾನೆ. ಆದರೆ ಈ ಕಡೆ ವಸಂತ ಸೇನ ಏನು ಮಾಡಿರ್ತಾಳೆ, ಸಂಸ್ಥಾನಕ್ಕೆ ಕಳಿಸಿರ್ತಕ್ಕಂಥ ಬಂಡಿಯಲ್ಲಿ ಬಂದಿರ್ತಾಳೆ. ಆ ಉದ್ಯಾನವನಕ್ಕೆ ಸೇರಿದಾಗ ಅಲ್ಲಿ ಸಂಸ್ಥಾನಕ ತನ್ನ ಬಂಡಿಯಲ್ಲಿ ವಸಂತ ಸೇನಳನ್ನು ನೋಡಿ ಇವಳು ತನಗಾಗಿ ಬಂದಿದ್ದಾಳೆ ಅಂತ ಹೇಳಿ ಆತ ಆಕೆಯನ್ನು ವರಿಸಲು ಹೋಗ್ತಾನೆ. ಆದರೆ ವಸಂತ ಸೇನ ಅಲ್ಲಿ ಆತನನ್ನು ಒಪ್ಕೊಳ್ಳೋದಿಲ್ಲ. ಇದು ಆ್ಯಕ್ಟ್ 8ನಲ್ಲಿ ಬರುತ್ತೆ. ಆಗ ಸಂಸ್ಥಾನಕ ಏನು ಮಾಡ್ತಾನೆ, ಆ ವಸಂತ ಸೇನಳನ್ನು ಬಲವಂತ ಮಾಡಿ ತನ್ನನ್ನು ಒರೆಸಲು ಮುಂದಾಗ್ತಾನೆ. ಆದರೆ ಆಕೆ ಒಪ್ಪೋದಿಲ್ಲ, ವಸಂತ ಸೇನ ಇದನ್ನು ಒಪ್ಪೋದಿಲ್ಲ. ನಂತರ ಈ ಸಂಸ್ಥಾನಕ ಏನು ಮಾಡ್ತಾನೆ, ಆಕೆ ಬಂದಿರೋದು ತನಗಾಗಿ ಅಲ್ಲ, ಚಾರದತ್ತನಿಗಾಗಿ ಬಂದಿದ್ದಾಳೆ ಅಂತಕ್ಕಂಥದ್ದನ್ನು ಅರಿತು ಆತನು ಒಂದು ರೀತಿ ಕುಪಿತಗೊಳ್ತಾನೆ, ಕೋಪಗೊಳ್ತಾನೆ. ನಂತರ ತನ್ನ ಅನುಚರರಾಗಿರ್ತಕ್ಕಂಥ ವೀಟ ಮತ್ತು ಚೇಟ ಇಬ್ಬರನ್ನು ಕರೆದು ವಸಂತ ಸೇನಾಳನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು, ಕೊಲ್ಲಿ ಅಂತ ಹೇಳಿ ತಿಳಿಸ್ತಾನೆ. ಆದರೆ ವೀಟ ಚೇಟ ಇಬ್ಬರೂ ಸಹ ಆ ವಸಂತ ಸೇನಾಳನ್ನು ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಆಗ ಈ ವೀಟ ಮತ್ತು ಚೇಟ ಇಬ್ಬರನ್ನು ಅಲ್ಲಿಂದ ಹೋಗಲು ತಿಳಿಸ್ತಾನೆ. ವೀಟ ಹೊರಟೋಗ್ತಾನೆ, ಅವರಿಬ್ಬರಿಗೂ ಸಹ ಅನ್ನದಾಸೆಯನ್ನು ತೋರಿಸ್ತಾನೆ ಸಂಸ್ಥಾನಕ. ಅಲ್ಲಿ ವೀಟ ಹೊರಟೋದ ನಂತರ ಚೇಟ ತನಗೆ ವಿರುದ್ಧವಾಗಿ ಏನಾದರೂ ಮಾಡಬಹುದು ಅಂತೇಳಿ ಆತನನ್ನು ಬಂಧಿಸ್ತಾನೆ. ನಂತರ ವೀಟನನ್ನು ಈ ಸಂಸ್ಥಾನಕ್ಕೆ ಕನ್ವಿನ್ಸ್ ಮಾಡ್ತಾನೆ, ನೀನು ಹೇಗಾದರೂ ಮಾಡಿ ಈ ವಸಂತ ಸೇನಾಳನ್ನು ತಾನೇ ಕೊಲ್ಲಲು ಮುಂದಾಗ್ತಾನೆ. ಕೊಲ್ತಾನೆ ಅಂದರೆ ಆತ ಆಕೆಯ ವಸಂತ ಸೇನಳನ್ನು ಕತ್ತರಿಸುತ್ತಾನೆ. ಆ ವಸಂತ ಸೇನ ಮೂರ್ಛೆ ಹೋಗ್ತಾಳೆ, ಸತ್ತಿರೋದಿಲ್ಲ. ನಂತರ ಅವಳನ್ನು ಒಂದು ಎಲೆಗಳನ್ನು ಆಕೆಯ ಒಂದು ದೇಹದ ಮೇಲೆ ಮುಚ್ಚಿ ಸಂಸ್ಥಾನಕ್ಕೆ ಏನು ಮಾಡ್ತಾನೆ, ವೀಟನನ್ನು ಒಂದು ಅಣದಾಸೆಯನ್ನು ತೋರಿಸಿ ಈ ಒಂದು ಕೊಲೆಯನ್ನು ಚಾರದತ್ತನೇ ಮಾಡಿದ್ದಾನೆ ಅಂತ ಹೇಳಬೇಕು ಅಂತ ಹೇಳಿ ಆ ಕೊಲೆ ಆಪಾದನೆಯನ್ನು ಚಾರದತ್ತನ ಮೇಲೆ ಹಾಕಲು ಸಂಸ್ಥಾನಕ ಪ್ಲಾನ್ ಮಾಡ್ತಾನೆ. ಆದರೆ ಇಲ್ಲಿ ಅದೇ ಉದ್ಯಾನವನಕ್ಕೆ ಸಂವಾಹಕ, ಒಂದು ಬಾರಿ ವಸಂತ ಸೇನ ಗ್ಯಾಂಬ್ಲರ್ಸಿಂದ ಬಿಡಿಸಿರ್ತಕ್ಕಂಥ ಸಂವಾಹಕ ಭಿಕ್ಷು ಆಗಿರ್ತಾನೆ, ಆ ಒಂದು ಉದ್ಯಾನವನಕ್ಕೆ ಬರ್ತಾನೆ. ಆ ಎಲೆಗಳ ಕೆಳಗೆ ಬಿದ್ದಿರ್ತಕ್ಕಂಥ ವಸಂತ ಸೇನಳನ್ನು ನೋಡಿ ಆಕೆಯನ್ನು ಆರೈಕೆ ಮಾಡ್ತಾನೆ. ಆಕೆಗೆ ಪ್ರಜ್ಞೆ ಬರುತ್ತೆ. ಆಕೆಯನ್ನು ಆ ಭಿಕ್ಷುಕ ಏನು ಮಾಡ್ತಾನೆ, ಕರೆದುಕೊಂಡು ಹೊರಟೋಗ್ತಾನೆ ಒಂದು ಸೇಫ್
ಪ್ಲೇಸ್ಗೆ. ನಂತರ ಆ್ಯಕ್ಟ್ 9 ಬಂದಾಗ ಇಲ್ಲಿ ಸಂಸ್ಥಾನಕ ಏನು ಮಾಡಿರ್ತಾನೆ, ಈ ವಸಂತ ಸೇನಾಳ ಸಾವಿಗೆ ಕಾರಣ ಚಾರುದತ್ತ, ಏಕೆಂದರೆ ಚಾರುದತ್ತ ಈಗಲೇ ಬಡವ, ಆತ ಆಕೆಯ ಮೈ ಮೇಲಿರ್ತಕ್ಕಂಥ ಆಭರಣಗಳಿಗಾಗಿ ಆಕೆಯನ್ನು ಕೊಂದಿದ್ದಾನೆ ಅಂತ ಹೇಳ್ತಾನೆ. ಅಲ್ಲಿ ಕೋರ್ಟ್ನಲ್ಲಿ ಒಬ್ಬರು ಸೈನಿಕರನ್ನು ಕಲಿಸಿ ವಿಚಾರಿಸಲು ತಿಳಿಸಿದಾಗ ಆ ಉದ್ಯಾನವನಕ್ಕೆ ಬಂದಂತಹ ಒಬ್ಬ ಆ ಕೋರ್ಟ್ನ ಸೈನಿಕ ನೋಡಿದಾಗ ಅಲ್ಲಿ ಇನ್ನೊಬ್ಬ ಮಹಿಳೆ ಸಿಡಿಲು ಬಡಿದು ಸತ್ತು ಬಿದ್ದಿರ್ತಾಳೆ. ಅವಳೇ ವಸಂತ ಸೇನ ಎಂದು ತಿಳಿದು ಆ ಕೋರ್ಟ್ನಲ್ಲಿ ಬಂದು ತಿಳಿಸ್ತಾನೆ, ಹೌದು ಅಲ್ಲಿ ಒಂದು ಹೆಣ್ಣಿನ ದೇಹವಿದೆ ಅಂತ ತಿಳಿಸ್ತಾನೆ. ಆಗ ಕೋರ್ಟ್ ಏನು ಮಾಡುತ್ತೆ, ಈ ಚಾರುದತ್ತ ವಸಂತ ಸೇನಾಳನ್ನು ಕೊಂದಿದ್ದಾನೆ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಆ ಕೋರ್ಟ್ಗೆ ಬಂದಂತಹ ರೋಹಸೇನನ ಬಂಡಿಯಲ್ಲಿ ಆಭರಣಗಳನ್ನು ನೋಡಿದಂತಹ ಕೋರ್ಟ್ ಚಾರುದತ್ತ ನಿಜವಾದ ಕೊಲೆಗಾರ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸುತ್ತೆ. ಈ ಒಂದು ವಿಷಯ ಉಜ್ಜಯಿನಿಯ ಜನತೆ ನಂಬಲು ಸಾಧ್ಯ ಇರೋದಿಲ್ಲ. ಆ ಸಮಯದಲ್ಲಿ ಸಂಸ್ಥಾನಕ ಸಹ ಚಾರುದತ್ತನ ಮೇಲೆ ಈ ಒಂದು ಕೊಲೆ ಆಪಾದನೆ ಹೊರಿಸಿರ್ತಾನೆ. ಈ ಕೊಲೆ ಆಪಾದನೆ ಪುಷ್ಪಾರಂಧಕ ಗಾರ್ಡನ್ನಲ್ಲಿ ನಡೆದಿರುತ್ತೆ. ಇದಾದ ನಂತರ ವರ್ಧಮಾನಕ ಸಹ ಆ ಒಂದು ಕ್ಯಾರೇಜ್ನಲ್ಲಿ ಅಲ್ಲಿ ತೆಗೆದುಕೊಂಡೋಗಿದ್ದಾನೆ ಅಂತಕ್ಕಂಥ ವಿಷಯನೂ ಸಹ ಗೊತ್ತಾಗುತ್ತೆ. ನಂತರ ಈ ರಾಜ್ಯದ ಒಬ್ಬ ರಾಜನಾಗಿರ್ತಕ್ಕಂಥ ಪಾಲಕ ಏನು ಮಾಡ್ತಾನೆ, ಚಾರುದತ್ತನಿಗೆ ಮರಣದಂಡನೆಯನ್ನು ಚಿರಚ್ಛೇದನವನ್ನು ವಿಧಿಸ್ತಾನೆ. ನಂತರ ಆ ಚಾರುದತ್ತನನ್ನು ಚಂಡಾಲರು ಅಂದರೆ ಚಿರಚ್ಛೇದನ ಮಾಡ್ತಕ್ಕಂಥವರು ಆ ರಾಜ್ಯದ ಬೀದಿಗಳಲ್ಲಿ ಆತನನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆದಿರುತ್ತೆ. ಆರ್ಯಕ ಏನು ಮಾಡಿರ್ತಾನೆ, ಪಾಲಕನನ್ನು ಕೊಂದು ತಾನು ರಾಜನ ಸ್ಥಾನಕ್ಕೆ ಏರಿರ್ತಾನೆ. ಅದೇ ಸಮಯದಲ್ಲಿ ಚಂಡಾಲರು ತಮ್ಮ ಕತ್ತಿಗಳಿಂದ ಈ ಒಂದು ಚಾರುದತ್ತನನ್ನು ಚಿರಚ್ಛೇದನ ಮಾಡಲು ಕರೆದುಕೊಂಡೋಗಿರ್ತಾರೆ. ಇಲ್ಲಿ ಸಂಸ್ಥಾನಕ ತುಂಬ ಖುಷಿಯಾಗಿರ್ತಾನೆ. ಚಾರುದತ್ತನ ಇನ್ನೇನು ಕೊಲ್ಲಬೇಕು ಅನ್ನೋ ಸಮಯದಲ್ಲಿ ಚಾರುದತ್ತ ತನ್ನ ಮಗನನ್ನು ಅಲ್ಲಿ ನೋಡಲು ತಿಳಿಸ್ತಾನೆ. ರೋಹಸೇನ ಮತ್ತು ಆತನ ಸ್ನೇಹಿತ ಚಾರುದತ್ತನ ಸ್ನೇಹಿತನಾಗಿರ್ತಕ್ಕಂಥ ಮೈತ್ರೇಯ ಎಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಈ ಚಾರುದತ್ತನ ಹೆಂಡತಿಯಾಗಿರ್ತಕ್ಕಂಥ ದೂತ ಸಹ ತಾನು ತನ್ನ ಗಂಡನ ಸಾವಿನ ನಂತರ ತಾನೂ ಸಹ ಸಾಯಬೇಕು ಅಂತಕ್ಕಂತಹ ನಿರ್ಧಾರವನ್ನು ಮಾಡಿರ್ತಾಳೆ. ಅಲ್ಲಿಗೆ ಈ ಒಂದು ಚಿರಚ್ಛೇದನದ ಸಮಯದಲ್ಲಿ ವಸಂತ ಸೇನಾಳು ಏನು ಮಾಡಿರ್ತಾಳೆ, ಎಚ್ಚರಗೊಂಡಿರ್ತಾಳೆ. ಆಕೆ ನಗರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಜನಜಂಗುಳಿಯನ್ನು ಗಮನಿಸಿ ವಿಷಯವನ್ನು ಅರಿತಾಳೆ. ಇಲ್ಲಿ ಚಾರುದತ್ತನ ಒಂದು ಶಿಕ್ಷೆಯ ಬಗ್ಗೆ ತಿಳಿದುಕೊಡ್ತಾಳೆ. ಆಕೆ ಆ ಚಾರುದತ್ತನ ಚಿರಚ್ಛೇದನ ಮಾಡ್ತಕ್ಕಂಥ ಸ್ಥಳಕ್ಕೆ ಬಂದು ಆ ಚಂಡಾಲರ ಏನು ಚಾರುದತ್ತನನ್ನು ಕೊಲ್ಲಬೇಕು ಅನ್ನೋ ಸಮಯದಲ್ಲಿ ಅಲ್ಲಿಗೆ ಬರ್ತಾಳೆ. ಬಂದು ಆ ಚಂಡಾಲರಿಗೆ ನಡೆದಿರತಕ್ಕಂತಹ ವಿಷಯವನ್ನು ತಿಳಿಸ್ತಾಳೆ. ಚಾರುದತ್ತ ನಿಜವಾಗಲೂ ಯಾವುದೇ ಕೊಲೆ ಮಾಡಿಲ್ಲ ಅಂತಕ್ಕಂತಹ ವಿಷಯವನ್ನು ತಿಳಿಸ್ತಾಳೆ. ಅಲ್ಲಿ ವಸಂತ ಸೇನ ಬದುಕಿರುವುದನ್ನು ನೋಡಿದಂತಹ ಚಂಡಾಲರು ಚಾರುದತ್ತನ ಒಂದು ಚಿರಚ್ಛೇದನ ಶಿಕ್ಷೆಯನ್ನು ಮಾಡೋದಿಲ್ಲ. ನಂತರ ಆ ಚಾರುದತ್ತ ಮತ್ತು ವಸಂತ ಸೇನ ಇಬ್ಬರು ಸಹ ಒಂದಾಗ್ತಾರೆ. ಆ ಸಮಯದಲ್ಲಿ ಆ ಆರ್ಯಕ ಏನು ಮಾಡಿರ್ತಾನೆ, ಪಾಲಕನನ್ನು ಕೊಂದು ರಾಜನಾಗಿರ್ತಾನೆ. ರಾಜನಾದಂತಹ ಆರ್ಯಕ ಏನು ಮಾಡ್ತಾನೆ, ಆ ರಾಜ್ಯದ ಒಂದು ರಾಜ್ಯಭಾರವನ್ನು ವಹಿಸಿಕೊಳ್ತಾನೆ. ಇಲ್ಲಿ ಸರ್ವಿಲಕ ಏನು ಆರ್ಯಕನ ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದ ಅವನನ್ನು ಅಡ್ವೈಸರ್ ಆಗಿ ಮಾಡಿಕೊಳ್ತಾನೆ. ಅದಾದ ನಂತರ ಭಿಕ್ಷುವಿಗೆ ಒಳ್ಳೆಯ ಒಂದು ಧಾರ್ಮಿಕ ವ್ಯಕ್ತಿಯ ಪೊಸಿಷನನ್ನು ಕೊಡ್ತಾನೆ. ಚಂಡಾಲರಿಗೂ ಸಹ ಒಳ್ಳೆಯ ಒಂದು ಸ್ಥಾನವನ್ನು ಕೊಡ್ತಾನೆ. ನಂತರ ಚಾರುದತ್ತ ವಸಂತ ಸೇನಾರನ್ನ ಒಂದು ಫ್ಯಾಮಿಲಿಯನ್ನು ಬಿಡುಗಡೆಗೊಳಿಸ್ತಾನೆ. ಇಲ್ಲಿ ಚಾರುದತ್ತ ಮತ್ತು ವಸಂತ ಸೇನ ಇಬ್ಬರು ಸಹ ಒಂದಾಗ್ತಾರೆ. ಅವರು ಮದುವೆಯಾಗಿ ಹ್ಯಾಪಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಇದು ಮೃಚ್ಛಕಟಿಕ ಈ ನಾಟಕದ ಸರಳವಾದಂತಹ ಸಾರಾಂಶ ಆಗಿದೆ. ನೀವು ಈಗಾಗಲೇ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ಒಂದು ಇಂಗ್ಲೀಷ್ PDF ಸಮರಿ PDF ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು ಸಮರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.